ಇವೆಲ್ಲ ನಿಮ್ಮ ಮುಂದೆ ಅದಾವಲ್ಲ ಇವು ನನಗೆ ಒಂದು ಹಾಳು ಮನೆಯಾಗ ಸಿಕ್ಕವು ಆ ಮನೆಗೆ ಯಾರೋ ಇದ್ದಿದ್ದ ಮನೆ ಬಿದ್ದೋಗಿತ್ತು ಅಲ್ಲಿ ಹೋದಾಗ ಇವೆಲ್ಲ ಸಿಕ್ಕವು ನನಗೆ ಅವನ್ ತಂದು ಇಲ್ಲಿಟ್ಟಿನಿ ಇವನ್ ನೋಡ್ರಿ ನೀವು ಒಂದೊಂದು ವಸ್ತುನು ನೀವು ಪರೀಕ್ಷೆ ಮಾಡಿ ನೋಡ್ರಿ ಇದನ್ನ ನೋಡಿದ್ರ ಆ ಮನೆಯೊಳಗೆ ಯಾರಿದ್ದಿರ್ಬೋದು ಆ ಮನೆಯವರು ಏನು ಕೆಲಸ ಮಾಡ್ತಿರ್ಬೋದು ಅವರು ಯಾವ ರೀತಿ ಜೀವನ ಮಾಡ್ತಿರ್ಬೋದು ನಿಮಗೆ ಏನು ಅನಿಸುತ್ತೆ ಈ ವಸ್ತು ನೋಡಿ ಅವ್ರ ಮನೆ ಬಗ್ಗೆ ಆಮೇಲೆ ನಿಮಗೊಂದು 10 ನಿಮಿಷ ಟೈಮ್ ಐತಿ ಇದನ್ನೆಲ್ಲ ಮಾಡ್ಕೊಳ್ಳಕ್ಕೆ ನೀವು ಇದು 10 ನಿಮಿಷದ ನಂತರ ಅದರ ಬಗ್ಗೆ ನಮಗೆ ಹೇಳಬೇಕು ದುಡಿಯೋರು ಇರ್ಬೋದು ಅವರು ಏನಾರು ಇರ್ಬೋದು ಕೂಲಿ ಅವರು ಇರ್ಬೋದು ಅವನೇ ರಷ್ಟ ಹಾಕೋತಾರೆ ಪುಟ್ರಾಜ ಎದುರ್ದು ಪ್ರಶಾಂತ್ ಆಗಿರುತ್ತೆ ಇದರದೇ ಗಾಂಡಿ ಲಿಂಗು ನೀ ಯಾರು ಹಿಡಿತೀರಿ ನೋಡು ಹಿಡಿ ಏನಾಗತ್ತದ ಲಿಂಗ ಅಮ್ಮ ತಮ್ಮ ಅಮ್ಮಂದದು ಅಮ್ಮಂದಿರ್ಬೋದು ಈ ಲಿಂಗ ಎಷ್ಟು ವರ್ಷ ಸುಮಾರು ಅಂದ್ರೆ 500 ವರ್ಷ ದೇಶ ಹಿಂಗ ಸುಮಾರು 50 ವರ್ಷದ ಹಿಂದುಳಿದಿರ್ಬೋದು ಇದು ಹೈಬ್ರಾಡ್ ಗೋಧಿ ಅದು ಚಜ್ಜಿ ಅದು ಹೈಬ್ರಾಡ್ ಜೋಳ ಚಜ್ಜಿ ಈ ಮನೆಯಲ್ಲಿ ಒಬ್ಬ ಅಜ್ಜಿ ಇರುತ್ತಾಳೆ ಈ ಮನೆಯವರು ಒಕ್ಕಲತನ ಮಾಡುತ್ತಿರಬಹುದು ಯಾವ ವಸ್ತು ನೋಡಿ ಒಕ್ಕಲತನ ಮಾಡಬಹುದು ಅಂತ ಹೇಳ್ತಿ ಜೋಳ ನೆವಣಿ ಹುರುಳಿ ಇರಬೇಕಾದ್ರೆ ಅವ್ರು ಒಕ್ಕಲತನ ಮಾಡ್ತಿರ್ಬೋದು ಅಲ್ಲ ಇದು ಜೋಳ ಹುರುಳಿ ನೆವಣಿ ಇವು ಇರಬೇಕಾದ್ರೆ ಒಕ್ಕಲತನ ಮಾಡಬಹುದು ಅಂತ ಆದ್ರೆ ಬದಲಿದವರು ಈಗ ಸೌಕರ್ ಇರ್ತಾರಲ್ಲ ಒಕ್ಕಲತನ ಮಾಡ್ತಾರ ಓರಿ ಕಟ್ಕೊಂಡಿರ್ತಾರ ಒಬ್ಬೊಬ್ಬರು ಕಟ್ಕೊಂಡಿರಲ್ಲ ಓರಿನ ಕಟ್ಟಿಗೆ ಇಲ್ಲ ಇದನ್ನ ಮಾಡಿಲ್ಲ ಅವ್ರ ಮನೆ ಗಾಡಿನೂ ಇಲ್ಲ ಅವರು ಒಕ್ಕಲತನ ಮಾಡಲಾರ್ದ ಜ್ವಾಳ ಇರ್ತವು ಗೋಧಿ ಇರ್ತವು ಉಳ್ಳಿ ಇರ್ತವು ಹೆಸರು ಇರ್ತವು ಹೌದು ಒಂದ್ ವೇಳೆ ಬಡ್ರು ಇರ್ಬೋದು ಯಾರ ಹತ್ರ ಇಸ್ಕೊಂಡಿರ್ಬಹುದು ನಮ್ಗೆ ತಿನ್ನಾಕ್ಬೇಕು ಕೊಡು ಅಂತೇಳಿ ಈ ಮನೆಯವರು ಐನ್ಯಾರ್ ಇರಬಹುದು ಇದ್ದಾಗ ಒಕ್ಕಲ್ತನ ಮಾಡೋರು ಇರ್ಬೋದು ಈ ಮನೆಯಲ್ಲಿ ಕುರಿ ಕಾಯ್ತಿರಬಹುದು ಬಿಡು ಈ ಮನೆಯವರು ಕೂಲಿಯವರು ಇರಬಹುದು ಇರ್ಬೋದು ಅವರ ಮನೆಯಲ್ಲಿ ನೆರೆತವರು ಇರಬಹುದು ಯಾರು ನೆರೆತವರಲ್ಲ ಕುರ್ಚಿಗೆ ಸುಮಾರು 50 ವರ್ಷದ್ದು ಇದೆ ವರ್ಷದ ಹೆಂಗ ಅಂತೀಯಪ್ಪ ನೀನ 50 ವರ್ಷದ ಹೆಂಗ ಅಂತಿ ಈಗ ನಾವ್ ಕುರ್ಚಿ ಇರ್ತೈತಿ ನಾವ ಈಗ ಮಾಡಿಸ್ತೀವಿ ಇವತ್ತು ಮಾಡಿಸ್ ತೋರ್ಸ್ಲೇ ನಿಂಗ ಕುರ್ಚಿಗೆ 50 ವರ್ಷದ ಹೆಂಗ ಅಂತಿ ಈಗ ಹೊಸ ಕುರ್ಚಿಗೆ ಮಾಡಿ ಅಂತ ಹೇಳಿ ತಿಳ್ಕೊ ಹೊಸ ಕುರ್ಚಿ ಮಾಡ್ಬಿಟ್ಲೆ ನಿಮ್ ಮನೆಯಿಂದ ಕಳೆ ತೆಗಿಯಕೋಕಿ ಕಳೆ ತೆಗೆದ್ ಕುಟ್ಲೆ ಅದು ಹಳೇದಕ್ಕತಿ ಹಳೇದಾದಂಗ ಆಗತ್ತೆ ಅದನ್ನ ಮಳೆ ಮರ್ದ ದಿವ್ಸ ನೋಡಿ ಇದು 100 ವರ್ಷದ ಹಿಂದೆ ಯಾಕಂತೀನಿ ಅದನ್ನ ತಿಳ್ಕೊಂಡಿರ್ತೀನಿ ಅದು ಕಬ್ಬನ್ ತುಂಡ ಎಷ್ಟು ವರ್ಷ ಇರ್ತದ ಉಳಿದವ್ರದ್ರೊಳಗೆ ಯಾರು ಏನಾರು ಹೇಳಕ್ಕೈತೆ ಈಗ ಒಮ್ಮೆ ಹೇಳದಲ್ಲ ಅನಿತ ಇನ್ನು ಏನಾರು ಹೇಳಕ್ಕೈತೆ ನೀನು ಹ್ಮ್ ಸರಿ ಹೇಳ ಆ ಮನೆ ಸಾಮಾನ್ ನೋಡಿದ್ರ ಆ ಮನೆ ಬಿದ್ದಿರಕಿಲ್ಲ ಅನ್ಸುತ್ತೆ ನನಗೆ ಉಳ್ಳಿ ಅವು ಕಡ್ಲಿ ಅವ ಇವ ಅದಾವಲ್ರಿ ಅವು 2 ವರ್ಷದ್ದು 1.5 ವರ್ಷದ್ದು 5 ವರ್ಷದ್ದು ಆಗಿದ್ವಿ ಆಗಿದ್ರ ಎಲ್ಲ ತೂ ಎಲ್ಲ ಇದು ಹುಳ ಹತ್ತೋಕಿದ್ವು ಇನ್ನೂ ಯಾಕೆ ಹುಳ ಹತ್ತಿಲ್ಲವ ಹಂಗಂದ್ರ ಆ ಹೋದ ವರ್ಷದ್ದು ಕಡ್ಲಿ ಅವು ಹುಳ್ಳಿರವ ಮತ್ತು ಅವು ನೌನೇನ ಹೋದ ವರ್ಷದ್ದು ಒಬ್ಬರು ಅದ್ರಾಗ ಒಬ್ಬ ಅವು ಉಣ್ಣೆ ಮಾಡೋ ಇರ್ಬೋದು ಯಾಕಂದ್ರೆ ಆ ಉಣ್ಣೆ ಐತಲ್ಲ ಅದಕ್ಕೆ ಉಣ್ಣೆ ಮಾಡೋ ಇರ್ಬೋದು ಕುರ್ಚಿಗೆ ಹೊಲದಾಗ ರೈತರಿಗೆ ಇರ್ಬೋದು ಮತ್ತು ಇವರು ಒಂದಿಷ್ಟು ಮಂದಿ ನೌಕರಿದಾರ ಇರ್ಬೋದು ಸರಿ ಇವ್ರು ಹೇಳಿದ್ದ ಉಳಿದವರೆಲ್ಲರೂ ಒಪ್ತೀರಾ ಇವ್ರು ಹೇಳಿದ್ದೆಲ್ಲ ಸರಿ ಐತಿ ಅಂತೀರಾ ನೀವು ಒಪ್ಪಲ್ಲ ನಾವು ಒಪ್ಪಲ್ಲ ಯಾವ್ದು ಒಪ್ಪುದಿಲ್ಲ ಯಾಕೆ ಒಪ್ಪುದಿಲ್ಲ
ಯಾಕಂದ್ರೆ ಅವರೆಲ್ಲ ಈಗ ಇದು ಐತೆ ಅವ್ರ ಮನ್ಯಾಗ ನೌಕರಿದಾರ ಅದಾರ ಅಂತಂದಲ್ರಿ ಅಣ್ಣ ರೀ ನೌಕರಿ ನೌಕರಿದಾರ ಇಲ್ರಿ ಅವ್ರ ಮನ್ಯಾಗ ಅವ್ರು ಅಂದ್ರೆ ನೌಕರಿದಾರ ಇತ್ತಂದ್ರೆ ಈಗ ಡಾಕ್ಟರ್ ಇದ್ದೀನಿ ಡಾಕ್ಟರ್ ಮಂದಿ ಸೂಜಿರ್ಬೋದು ಅಥವಾ ಗುಳಿಗಿರ್ಬೋದು ಅವ್ರ ಮನ್ಯಾಗ ಇರ್ಬೇಕಿಲ್ರಿ ಅವನೋ ಈಗ ಕಂಡಕ್ಟರ್ ಇರ್ಬೋದು ಅವ್ ಪಾಣಾಗಿನ ಇರ್ಬೇಕ್ರಿ ಟಿಕೆಟ್ ಇರ್ಬಹುದು ಅಲ್ಲಿ ಅವ ಅವ ಊರಿಗೆ ಹೋಗ್ತಿರ್ತಾನ ಅವ್ರು ಸರ್ಕಾರ ರೊಕ್ಕ ಕೊಟ್ಟಿರ್ತಾರ ಮಂದಿ ಚೀಟಿ ಹರ್ದು ಕೊಡ್ತಾನೆ ತಾನ ಚೀಟಿ ತಗೊಂಬರೋದಿಲ್ಲ ಅವ ಇರ್ತಾನಲ್ರಿ ಒಂದ್ ಗಾಡಿ ಇದಾಗಿರ್ಬೋದ್ರಿ ಅವಾಗ ಪಿನೋಲಕ್ಸ್ ತರ್ಬೇಕು ಅಂತೇಳಿ ಮನ್ಯಾಗ ಆ ಪಿನೋಲಕ್ಸ್ ಡಬ್ಬಿ ಇಟ್ಕೊಂಡಿರ್ಬೋದ್ರಿ ಹಂಗಾರ ಏನೇ ಇಲ್ಲ ಅಲ್ರಿ ಬರೀ ರೈತರು ಎರಡೂ ತಂಡದವರು ಈಗ ಅಲ್ಲಿ ಏನು ಸಾಮಾನು ಇದ್ದು ಅದನ್ನು ನೋಡಿ ಆ ಮನೆಯವರು ಏನು ಮಾಡಿರ್ಬೋದು ಯಾವ ಆ ಮನೆಯವರು ಏನು ಕೆಲಸ ಮಾಡ್ತಿರ್ಬೋದು ಯಾರ್ಯಾರು ಇದ್ದಿರ್ಬೋದು ಇದನ್ನೆಲ್ಲ ಊಹೆ ಮಾಡಿ ಬರೆದಿರಿ ಭಾಳ ಚೆಂದ ಬರೆದಿರಿ ಎರಡು ಗುಂಪಿನವ್ರು ಇದು ನಿಜವಾಗಿ ಇದ್ದದ್ದಲ್ಲ ನಿಮ್ಗೆ ಹಿಂಗೆ ಅಭ್ಯಾಸ ಮಾಡೋದು ಹೆಂಗೆ ಅಂತ ಕಲಿಸೋ ಸಲುವಾಗಿ ಕೆಲವು ಸಾಮಾನು ಇಟ್ಟಿದ್ವಿ ನಾವು ಎಲ್ಲರಿಗೂ ಗೊತ್ತು ಎಲ್ಲರಿಗೂ ಗೊತ್ತು ಕಾಲ್ಪನಿಕವಾಗಿ ಮಾಡಿದ್ದು ಎಲ್ಲ ಸಾಮಾನು ನಾವೇ ಇಟ್ಟಿದ್ವಿ ನಿಮಗೆ ಬೇಕಂತಲೇ ನಿಮ್ಗೆ ಗೊಂದಲ ಆಗಲಿ ಅಂತಲೇ ಬೇರೆ ಬೇರೆ ಥರ ಸಾಮಾನು ಇಟ್ಟಿದ್ವಿ ಒಂದು ಕಡೆ ಗುಣಗಡಿಗೆ ಇಟ್ಟಿದ್ವಿ ಇನ್ನೊಂದು ಕಡೆ ಕುರಿ ಉಣ್ಣಿನೂ ಇಟ್ಟಿದ್ವಿ ಅವು ನಿಮ್ಗೆ ಅವಾಗ ಇವರು ಇನ್ನು ಒಂದು ಈಗ ಆ ಗುಣಗಡಿಗೆ ನೋಡಿದ್ರೆ ಇವ್ರು ಇಂಥ ಮಂದಿಯವರು ಇಂಥ ಮನೆ ಅಂತ ಒಬ್ರು ಹೇಳಿದ್ರೆ ಆ ಉಣ್ಣಿ ನೋಡಿದ್ರೆ ಇನ್ನೊಬ್ರು ಇನ್ನೊಂದು ಥರ ಆಲೋಚನೆ ಮಾಡ್ಬೋದಾಗಿತ್ತು ಇದೇ ರೀತಿ ಇತಿಹಾಸನ ಅಭ್ಯಾಸ ಮಾಡೋರು ಇತಿಹಾಸನ ಬೇರೆ ಬೇರೆ ವಸ್ತು ನೋಡಿ ರಾಧಾ ಬೇರೆ ಬೇರೆ ವಸ್ತು ನೋಡಿ ಇತಿಹಾಸ ಗುರುತಿಸೋರು ಇತಿಹಾಸನ ಕಟ್ಟುವವರು ಇದೇ ರೀತಿ ಮಾಡ್ತಾರೆ.